Good morning, friends. Very good morning. ಈ ಗಿಡದ ಅಂದ ಚಂದ ಎಷ್ಟು ಹೆಚ್ಚಾಗಿದೆ. ಈ ಸತಿ ಎಲ್ಲ ಗಿಡದಲ್ಲೂ ಜಾಸ್ತಿ ಹೂ ಬಂದವೆ. ಹೂವಿನ ಗಿಡಗಳಿಗೆ ನಾನು ಏನು ಫರ್ಟಿಲೈಸರ್ ಕೊಡ್ತೀನಿ ಅಂತ ಸ್ವಲ್ಪ ನಿಮ್ಗೆ ಹೇಳ್ತೀನಿ. ನಾನು ಹೆಚ್ಚಾಗಿ ಈ ತರಕಾರಿಗಳನ್ನೇ ತಂದು ಈ ಸೈಡಲ್ಲಿ ಮಣ್ಣಿನ ಸೈಡ್ನಾಗ ಹಾಕಿ ಹೂತಿರ್ತೀನಿ. ಸೊ ಅದು ಕಂಪೋಸ್ಟ್ ಆಗಿ ತನ್ನಿಂದ ತಾನೇ ಆಗುತ್ತಂತ ಹೇಳಿ ಆಗ್ಬಿಟ್ಟು ಅದು ತಾನೇ ಗೊಬ್ಬರ ಗಿಡಗಳಿಗೆ ಅದು ತಗೊಳ್ಳೋದ್ರಿಂದ ಗೊಬ್ಬರ ಹಾಕೋ ಹೆಚ್ಚಿನ ಗೊಬ್ಬರ ಹಾಕೋ ಏನು ಅವಶ್ಯಕತೆ ಇರಲ್ಲ. ಅದನ್ನು ಫಸ್ಟ್ ಪ್ರಿಫರೆನ್ಸ್ ಬಂದು ಅದಾದಮೇಲೆ ನಾನು ಸಿ ವಿಡು ಆ ಥರದ್ದೆಲ್ಲ ಹಾಕ್ತೀನಿ ನೋಡ್ರಿ. ಈ ಗಿಡದಲ್ಲಿ ಸ್ವಲ್ಪ ಬೀಜ ಬಂದಿದ್ದಾವೆ. ಆಮೇಲೆ ಒಂದಿಷ್ಟು ಹೂಗಳು ಎಷ್ಟು ಚೆನ್ನಾಗಿ ಹೂಗಳು ಬಂದವೆ ನೋಡ್ರಿ ಇವತ್ತು. ಆ್ಯಕ್ಚುಲಿ ಇದಕ್ಕೆ ನಾನು ಹಿಂಗೆ ಸುತ್ತ ಹಾಕಿ ಕಟ್ಟಬೇಕು. ಇವಾಗ ಮಾಡಬೇಕಾದ ಕೆಲಸ ನಾನು ಅದು ಫಸ್ಟ್ ಉಳಿದಿರೋಂಥ ಗಾರ್ಡನ್ನ ಕೆಲಸಗಳು. ಆಮೇಲೆ ಗಾರ್ಡನ್ ಕ್ಲೀನ್ ಮಾಡಬೇಕು. ಭಾಳಷ್ಟು ಗಲೀಜಾಗಿ ಹೋಗಿದೆ. ಅಂದರೆ ಮಳೆ ಬಂದಮ್ಯಾಗಿನ ಸ್ವಲ್ಪ ಮಳೆ ಸ್ಟಾಪ್ ಆದಮೇಲೆ ಅದು ಇವಾಗಷ್ಟೇ ಏನು ಪಕ್ಷಿ ಇದೆ ಇವಾಗಷ್ಟೇ ಸ್ವಲ್ಪ ಬಿಸಿಲು ಬೀಳಿಗತ್ತದೆ. ಹಾಗಾಗಿ ನಾನು ಅದು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದು ಕಟ್ಟಿಂಗಿಂದ ಹಾಕಿರೋಂಥ ಗಿಡದಲ್ಲಿ ಹೂ ಬರ್ಲಿಕ್ಕೆ. ಸೊ ಇದು ಕಟ್ಟಿಂಗಿಂದ ಹಾಕಿರೋಂಥ ಗಿಡ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ. ಅದಾದಮೇಲೆ ಇನ್ನು ಎಲ್ಲ ಗಿಡದಲ್ಲೂ ಅಷ್ಟೇ ಚೆನ್ನಾಗಿ ಕಾಯಿ ಕೊಡೋಕತ್ತವೆ. ಇಲ್ಲಿ ಈಗ ಇದರಲ್ಲೂ ನಾನು ಹಾಗೆ ಮಾಡಿದ್ದೆ. ಯಾಕೆಂದರೆ ಇದು ಹೆವಿ ಫೀಡರ್ ಗಿಡ ಇದು. ಅಂದರೆ ಜಾಸ್ತಿ ಫರ್ಟಿಲೈಸರ್ ಹಾಕಬೇಕಿದಕ್ಕೆ. ಇಲ್ಲಿ ಮೆಣಸಿನ್ಕಾಯಿಗಳು ನೋಡ್ರಿ. ಸೊ ಇದರಲ್ಲೆಲ್ಲ ಅದು ಇದ್ರದ್ದು ಹುಳ ಬಂದಿದೆ. ಆಮೇಲೆ ಬೇರೆ ಬೇರೆ ಹೂವಿನ ಗಿಡದಲ್ಲೂ ಅಷ್ಟೇ. ಹೂವಿನ ಗಿಡಗಳನ್ನೇ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಇದು ಸೂರ್ಯಕಾಂತಿ ಮಿನಿಯೇಚರ್ ಸೂರ್ಯಕಾಂತಿ ಗಿಡ ಇಲ್ಲಿ ನೋಡ್ರಿ. ಈ ಒಂದು ಗಿಡ ಈ ಒಂದು ಕಾರ್ನರ್ ಏನೈತೆ ಈ ಒಂದು ಇದೇನೈತಲ್ಲ ಇದರದಲ್ಲಿ ಹಿಂಗೆ ನಿಂತು ನೋಡಬೇಕು ಅಂತಂದರೆ ಕೆಳಕ್ಕೆ ಹೋಗಿ ಮನಸ್ಸೇ ಬರಲ್ಲ. ಸೊ ಅಷ್ಟೊಂದು ಚೆಂದಾಗಿದ್ರದ್ದು ರೆಡಿಯಾಗಿದ್ದಾವೆ. ಸೊ ಇದು ಒಂದಿಷ್ಟು ಕಟಿಂಗ್ ಮಾಡ್ಕೊ. ಈ ಥರದ್ದೆಲ್ಲ ಗಿಡಗಳನ್ನು ಇದನ್ನು ತೆಗೆದಿರ್ತೀನಲ್ಲ. ಸೊ ಇಲ್ಲೇ ಕಂಪೋಸ್ಟ್ ಏನು ರೆಡಿ ಮಾಡ್ತಿರ್ತೀನಿ ಅದ್ರಲ್ಲಿ ಹಾಕಿರ್ತೀನಿ. ಈ ಕಂಪೋಸ್ಟು ನಾನು ಯೂಸ್ ಮಾಡ್ತೀನಿ. ಸೊ ಇದು ನೋಡ್ರಿ ಇದು ಕಾಸ್ಮೋಸ್ ಗಿಡ. ಇದು ಸೀಡ್ಸಿಂದ ಹಾಕೋಂಥ ಗಿಡ. ಇದು ಸೀಡ್ಸು ಇಲ್ಲಿ ನೋಡ್ರಿ ಈ ಥರ ರೆಡಿಯಾಗಿರ್ತದೆ. ಇದು ಹೂವು ಮುಗಿದ ಮೇಲೆ ಈ ಥರ ಸೀಡ್ಸು ರೆಡಿಯಾಗಿರ್ತವೆ ನೋಡ್ರಿ. ಸೊ ಇದು ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಇರೋದು ಮಾತ್ರ ಸೀಡ್ಸು. ಇಲ್ಲಿದೆಯಲ್ಲ ಇದೊಂದೇ ಮಾತ್ರ ಸೀಡ್ಸು. ಅಂದರೆ ಎಲ್ಲ ಇದರಲ್ಲೂ ಫುಲ್ ಸೀಡ್ಸ್ ಬರೋಲ್ಲ. ಮೂರಿಂದ ಎರಡು ಎರಡರಿಂದ ಮೂರು ಇಷ್ಟೇ ಇರ್ತವೆ. ಜಾಸ್ತಿ ಏನು ಸೀಡ್ಸ್ ಬರೋಲ್ಲ. ಇದರಲ್ಲಂತೂ ಸೀಡ್ಸೇ ಇಲ್ಲ ನೋಡ್ರಿ. ಸೊ ಇದು ಕಾಸ್ಮೋಸ್ ಗಿಡ. ಇದು ವರ್ಷ ವರ್ಷ ನಾವು ಸೀಡ್ಸನ್ನು ತೆಗೆದಿಟ್ಟು ಈ ಥರ ಹಾಕೋದ್ರಿಂದ ನಮ್ಮ ಗಾರ್ಡನಿಗೆ ಯಾವಾಗೂ ಈ ಥರ ಗಿಡಗಳಿರ್ತವೆ ಜಾಸ್ತಿ. ಆಮೇಲೆ ಒಂದಿಷ್ಟು ಸೀಡ್ಸ್ಗಳನ್ನು ನಾನು ಹಾಕಿದೆ. ಡಹಲಿಯದಂತೂ ಬಂದುಬಿಟ್ಟವೆ. ಇನ್ನು ಇವು ಗಜಾನಿಯ ಇರ್ಬೋದು. ಮತ್ತೊಂದಿಷ್ಟು ಗಿಡಗಳು ಹಾಳಾಗಿ ಹೋಗಿದ್ದಾವೆ ಸೀಡ್ಸು. ಸ್ವಲ್ಪ ಮಳೆ ಬಂತಲ್ಲ ಇದೇ ಪ್ರಾಬ್ಲಮ್ ಆಗುತ್ತೆ. ನಂಗೆ ಸೀಡ್ಸಿಂದ ಹಾಕೋದಂತ ದೊಡ್ಡ ಪ್ರಾಬ್ಲಮ್. ಒಂದ್ಸತಿ ನೀರಿಲ್ಲ ಅಲ್ಲ ಒಂದ್ಸತಿ ನೀರು ಜಾಸ್ತಿ ಆಗಿರ್ತವೆ. ಇವೆರಡೇ ಇದರಲ್ಲಿಂದ ನಂಗೆ ಸೀಡ್ಸ್ ಅಷ್ಟೊಂದು ಜಾಸ್ತಿ ಹಾಕಕ್ಕೆ ಆಗಲ್ಲ. ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಂದ ಮೆಣಸಿನ್ಕಾಯಿ. ಸೊ ಪರ್ಟಿಕ್ಯುಲರ್ ಒಂದೇ ಗಿಡದ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ ಕೆಲವೊಂದಿಷ್ಟು ಹೂವಿನ ಗಿಡಗಳು ಮಾತ್ರನೇ ಕೇಳ್ತಿರ್ತಾರೆ. ಇನ್ನು ಅದು ಬಿಟ್ಟರೆ ನಾನು ಹಾಕಿರೋದಂಥ ಸ್ವಲ್ಪ ತರಕಾರಿ ಮತ್ತು ಎಲ್ಲ ಇದರಲ್ಲಿ ಇರೋಂಥದ್ದು ಯಾವಾಗೂ ಕಂಟಿನ್ಯೂಸ್ ಆಗಿ ಗಾರ್ಡನಲ್ಲಿ ಇರೋಂಥದ್ದೇ. ಇದರಲ್ಲೂ ಸುಡ ಮಗ್ಗಿ ಬರಕತ್ತ ನೋಡ್ರಿ. ಸೊ ಇದು ಯಾವ ಕಲರ್ ಅಂತ ನಂಗೆ ಅಷ್ಟು ಗೊತ್ತಿಲ್ಲ. ಯಾಕಂದರೆ ಇದು ಬೆಂಗಳೂರಿಂದ ಇಂದ್ರಮಂಟಿ ಏನು ಕಳಿಸಿದ್ರಲ್ಲ ಅವು ಗಿಡಗಳಿವೆಲ್ಲ. ಸೊ ಅವೇ ಕಟ್ಟಿಂಗ್ ಹಾಕಿರೋದ್ರಿಂದ ಚೆನ್ನಾಗಿ ಬಂದವೆ. ಈ ಕಡೆದೆಲ್ಲ ಒಂದು ಲೈನ್ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಯಾವಾಗ ಮಾಡ್ಕೋತೀನಿ ಅಂದರೆ ಸೊ ಇದರಲ್ಲೂ ಇದು ಆ್ಯಕ್ಚುಲಿ ಹೂವಿನ ಗಿಡ. ಇದರಲ್ಲಿ ಹೂ ಬರಕತ್ತ ನೋಡ್ರಿ. ಇದು ರೆಡ್ ಕಲರ್ ಒಂಥರ ಹೂ ಬರ್ತದೆ. ಇದು ಕಾರ್ಡ್ ಸೈಪ್ರಸ್ ವೈನ್ ಇದೆಯಲ್ಲ ಅದೇ ಥರ ಕಾರ್ಡ್ ಸೈಪ್ರಸ್ ಒಂಥರ ಅಂದರೆ ಎಲ್ಲ ಕಡೆ ಬೆಳೆಯೋಂಥದ್ದು. ಇನ್ನು ಟಿಟೋನಿಯಾದಲ್ಲೂ ಕೂಡ ಸೀಡ್ಸ್ ರೆಡಿಯಾಗಿದೆ. ಸೊ ಇದರಲ್ಲೂ ಕೂಡ ಅಷ್ಟೊಂದು ಸೀಡ್ಸ್ ಏನು ಬಂದಿಲ್ಲ. ಕೆಲವೊಂದು ಸೀಡ್ಸ್ ಮಾತ್ರ ಇದಾವೆ. ಇದು ಫುಲ್ಲ ಸೀಡ್ಸ್ ಎಲ್ಲ ಆಗಬೇಕಾಗಿತ್ತು. ಸೊ ಸೀಡ್ಸ್ ನೋಡ್ರಿ ಸರಿಗೆ ಆಗಿಲ್ಲ. ಒಂದು ಪಾಲಿನೇಷನ್ ಕಮ್ಮಿ ಆಗಿರುತ್ತೆ, ಇನ್ನೊಂದು ನೀರು ಕಮ್ಮಿ ಬಿದ್ದಿರ್ತವೆ. ಸೊ ಇದು ಕೂಡ ಅಷ್ಟು ಸೀಡ್ಸ್ ಆಗಿಲ್ಲ. ಇದರಲ್ಲಿ ಸೀಡ್ಸ್ ಆದರೆ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟಾಗಿ. ಸೊ ಯಾವುದರಲ್ಲಿ ಸೀಡ್ಸ್ ಹೆಚ್ಚಿಗೆ ಆಗಿದೆ ಅಂತ. ಸೊ ನೋಡ್ರಿ ಎಷ್ಟು ಫೋರ್ಸ್ ಹಾಕಿ ತೆಗೆಯಕತ್ತೀನಿ ನಾನು. ಇದನ್ನು ಡ್ರೈ ಆಗಿಬಿಡ್ತೀನಿ. ಸೊ ಇಲ್ಲಿ ಡ್ರೈ ಆಗಿಬಿಡ್ತೀನಿ ನೋಡೋಣ. ಅದರಲ್ಲಿ ಸೀಡ್ಸ್ ಬಂದರೆ ತೊಗೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಆಲ್ಮೋಸ್ಟ್ ಸೀಡ್ಸ್ ಬಂದಿಲ್ಲ ಅಂತಲೇ ಅನ್ಕೋತೀನಿ. ಸೊ ಇದೊಂದು ಹೊಸ ಗಿಡ, ಇದರಲ್ಲಿ ಯಾವ ಹೂ ಕಲರ್ ಬರುತ್ತಾ ಗೊತ್ತಿಲ್ಲ. ಇದು ಮಿಕ್ಸ್ ತಂದಿದ್ದೆ, ಇದರಲ್ಲೂ ಕೂಡ ಪಿಂಕೇ ಬಂತು. ಇದು ಸೀಡ್ಸ್ ಎಲ್ಲ ಹಾಕಿ ಬೆಳೆಸಿರೋಂಥದ್ದು.
ಸೊ ನೋಡಬೇಕು ಇದರಲ್ಲಿ ಯಾವ ಕಲರ್ ಬರ್ತವೆ ಅಂತ. ಎರಡು ಮಾತ್ರ ಈಜಿ ಇದ್ದಾವೆ, ಬಾದಲ್ಸಮ್ ಇದ್ದಾವೆ, ಉಳಿದಿವೆಲ್ಲ ಇವೇ ಇದ್ದಾವೆ. ಆಮೇಲೆ ಇದನ್ನು ಕೂಡ ಅಷ್ಟೇ, ಇದನ್ನು ಹೊಸ ಗಿಡ, ಬಟ್ ಇದರಲ್ಲಿ ಯಾವ ಕಲರ್ ಬರ್ತದೆ ಅಂತ ಹೇಳಿ ನೋಡ್ಬೇಕು, ನಾನು ವೇಟ್ ಮಾಡಕತ್ತೀನಿ. ಇನ್ನು ಅದು ಬಿಟ್ಟರೆ ಸೊ ಎಲ್ಲ, ಇದೊಂದು ಗ್ರೀನ್ ಕನಕಾಂಬ್ರ, ಗ್ರೀನ್ ಕನಕಾಂಬ್ರ ಗಿಡ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತಾ ನೋಡಿರ್ತೀರ. ಇದನ್ನು ಕೂಡ ಹೂವು ಬರಲಿಕ್ಕೆ ರೆಡಿಯಾಗಿದೆ. ಇನ್ನು ಇದರಲ್ಲೂ ಕೂಡ ಹೂವು ಮಗ್ಗಿ ಬರಲಿಕ್ಕೆ ತಾವ ಕೆಲಂಚು ಗಿಡದಲ್ಲಿ. ಇನ್ನು ಅದು ಬಿಟ್ಟರೆ ಈ ಬೆಂಡೆಕಾಯಿ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ, ಮೊನ್ನೆ ಒಂದು 4 ತೊಗೊಂಡು ಹೋಗಿದ್ದೀನಿ. ಸೊ ಈ ಥರ ಮ್ಯಾಲೆ ಬಂದಿರ್ತೀನಲ್ಲ, ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಒಂದು ಸ್ವಲ್ಪ ದಿನ ಟೈಮು ಆಗಿ ಹೋಗಿರುತ್ತೆ, ಸ್ವಲ್ಪ ಟೈಮು ಇರೋದಿಲ್ಲ ಒಂದೊಂದು ದಿನ, ಹಾಗಾಗಿ ನಾನು ಯಾವುದನ್ನು ಸ್ವಲ್ಪ ಶೇರ್ ಮಾಡೋಕ್ಕಾಗವಲ್ತು. ಆಮೇಲೆ ಇದು ನೋಡಿರಿ, ಬೇರ್ ಗಿಡ, ಆ್ಯಪಲ್ ಬೇರ್ ಗಿಡ, ಎಲ್ಲದರಲ್ಲೂ ಕಾಯಿ ಚೆನ್ನಾಗಿ ಬಂದವ ಆಲ್ಮೋಸ್ಟು. ಸೊ ಸೈಜ್ ಚೆನ್ನಾಗಬೇಕು ಅಂದರೆ ಅದು ಚೆನ್ನಾಗಿ ಫರ್ಟಿಲೈಸರ್ ಕೊಡಬೇಕು ಇವಾಗ, ಅದು ಮೇನ್. ಇನ್ನು ಎಲ್ಲದರಲ್ಲೂ ಸೇರಿದ್ರೆ ಒಂದು ಮನೇಲಿ ಒಂದಿಷ್ಟು ಇದಾವೆ, ಇವೊಂದಿಷ್ಟು. ಇದು ಬೀಜಕ್ಕೆ ಬಿಟ್ಟೀನಿ, ಇದೊಂದು ಮಾತ್ರ ನಾನು ಕಡದೇ ಇಲ್ಲ, ಅದನ್ನು ಬೀಜಕ್ಕೆ ಬಿಟ್ಟಿದ್ದೀನಿ. ಇದರಲ್ಲೂ ಅಷ್ಟೇ, ಇಷ್ಟು ಚಂದ ಹೂವು ಬಂದಿದ್ವು ಎಲ್ಲ ಕಾರ್ನರಲ್ಲಿ. ಇದೊಂದು ಇದರಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಪಿಂಕ್, ಮತ್ತು ಈ ಕಡೆ ಫುಲ್ ವೈಟು ಪಿಂಕು. ಸೊ ಗಾರ್ಡನಾಗ ಹಿಂಗೆ ಒಂದು ಲೈನ್ ಪೂರ್ತಿ ಹಾಕಿಬಿಟ್ವಿ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಹೂವುಗಳು ಬಂದಾಗ. ಸ್ವಲ್ಪ ಲೇಟ್ ಆಯಿತು ಅಂದರೆ ಇದು ಈ ಥರ ಬಲ್ತು ಬಿಟ್ಟಿರ್ತವೆ, ಸ್ವಲ್ಪ ಬಲ್ತಂಗೆ ಆಗಿದೆ. ಇನ್ನು ಇದು ಬಿಟ್ಟರೆ ಅಲ್ಲೊಂದೆರಡು, ಇಲ್ಲೊಂದೆರಡು ಇದು. ಸೊ ಇನ್ನು ತೊಗೊಂಡು ಹೋಗ್ತೀನಿ. ಇದು ಬಿಟ್ಟರೆ ಸ್ವಲ್ಪ ಟೊಮೆಟೊ ಹಣ್ಣು ಇದಾವೆ, ಟೊಮೆಟೊ ಹಣ್ಣು ಹಾಕ್ಸ್ಕೊಂಡು ಹೋಗ್ತೀನಿ. ಇದರಲ್ಲೂ ಕೂಡ ಚೆನ್ನಾಗಿ ಹೂ ಬಂದವೆ. ಸೀಡ್ಸ್ ಕೇಳಿಗತ್ತಾರೆ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಹುಡುಗರು, ಅವ್ರಿಗೆ ಒಂದಿಷ್ಟು ಸೀಡ್ಸನ್ನು ಒಯ್ದು ಕೊಡ್ತೀನಿ. ಸೊ ಚೆಂಡು ಹಿನ ಗಿಡದ ಸೀಡ್ಸ್ ಬೇಕು ರೀ ನನಗೆ ಅಂತ, ನನಗೆ ಒಯ್ದು ಕೊಡೋದು ಆಗವಲ್ತು. ಸೊ ಒಂದಿಷ್ಟು ಸೀಡ್ಸ್ ಕೇಳಾರೆ, ಇವತ್ತು ಒಯ್ದು ಬಿಡ್ತೀನಿ ಹೆಂಗಿದ್ರು, ಅವರಿಗೂ ಹೇಳಿ ಸಾಕಾಯಿತು. ಇನ್ನು ಶಂಖ ಹೂವಿನಲ್ಲಿ ಇದೊಂದು, ಇದು ವೆರೈಟಿನೂ ಚೆನ್ನಾಗೈತೆ ನೋಡಿ, ದಪ್ಪ ವೆರೈಟಿ ಮತ್ತು ದೊಡ್ಡ ಸೈಜ್ ಹೂವು, ಡಬಲ್ ಲೇಯರ್ದು ಮತ್ತು ದೊಡ್ಡ ಸೈಜು ಹೂವು ಆಗುವಂಥದ್ದು ಇದು. ಆ್ಯಕ್ಚುಲಿ ಇಲ್ಲೊಂದು ಬೆಂಡೆಕಾಯಿ ಇದೆ, ಆ್ಯಕ್ಚುಲಿ ಇರಲಿಲ್ಲ ನನ್ನ ಹತ್ರ ಇದು. ಇಲ್ಲಿ ನೋಡ್ರಿ ಇದು ಶಿವನ್ ಕೂದ್ರೆ, ಇದೇ ಗಿಡಗಳಿಗೆಲ್ಲ ತಿನ್ನೋದು ಅರ್ಧ ಕರ್ದ. ಇದು ಹೂವು ಇದೇನು ಅಷ್ಟು ಇಷ್ಟಪಡಲ್ಲ ಯಾರು, ಯಾಕಂದರೆ ಅದು ಸಿಂಗಲ್ ಇದು ಬರೋದು. ಸ್ವಲ್ಪ ಟೊಮ್ಯಾಟೊ ಹಣ್ಣು, ನಾನೊಂದಿಷ್ಟು ಗಿಡಗಳನ್ನು ಈಗ ತೆಗಿಬೇಕು, ಈಗ ತೆಗಿತೀನಿ ಕೆಲವೊಂದಿಷ್ಟು, ಯಾಕಂದರೆ ಎಲ್ಲ ಸೀಡ್ಸ್ ಹೂವು ಮುಗಿದು ಸೀಡ್ಸ್ ಬಂದವೆ. ಇನ್ನೊಂದು ಎರಡು ದಿನ ಹೋಗಲಿ, ಎಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ ನಂದು. ಅಲ್ಲಿವರೆಗೂ ನನಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಇರ್ತೀನಿ. ಸೊ ಇವತ್ತೇ ನೀರು ಬಂದಿತ್ತು, ನೀರೆಲ್ಲ ತುಂಬಿಟ್ಕೊಂಡಿನಿ. ಸೊ ಓಕೆ ಓಕೆ ಫ್ರೆಂಡ್ಸ್, ಬಾಯ್.